Hello friends, welcome to Success Loka YouTube channel. ನಾನು ನಿಮಗೆ ಈ ವಿಡಿಯೋದಲ್ಲಿ ನೀವು ಯಾವ ರೀತಿ ಒಂದು ಮ್ಯಾಪ್ ಬಿಸ್ನೆಸ್ ಮಾಡಬಹುದು, ಯಾವ ರೀತಿ ಒಂದು ಮನೆಯಲ್ಲಿ ಸಾರ್ಸೋ ಒಂದು ಮ್ಯಾಪ್ನ ನೀವು ಯಾವ ರೀತಿ ಮನೆಯಲ್ಲೇ ಕುತ್ಕೊಂಡು ಮಾಡಬಹುದು, ಯಾವ ರೀತಿ ಇದನ್ನ ಮನೆಯಲ್ಲೇ ಮಾಡಿದ್ರೆ ನೀವು ಎಷ್ಟೆಲ್ಲ ಹಣ ಮಾಡಬಹುದು ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ನಾನು ಆ ಡೀಟೇಲ್ಸ್ ನ ನಿಮಗೆ ಕಂಪ್ಲೀಟ್ ಆಗಿ ಹೇಳೋದಕ್ಕೆ ಮೊದಲು ನೀವು ನಮ್ಮ ಸಕ್ಸಸ್ ಲೋಕ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲಾ ಮುಂದಿನ ವಿಡಿಯೋ ನಿಮ್ಗೆ ಖಂಡಿತವಾಗಿ ಸಿಗುತ್ತೆ. ಮಾಪ್ ಬಂದ್ಬಿಟ್ಟು ಪ್ರತಿಯೊಬ್ಬರ ಮನೆಯಲ್ಲಿ ಇದ್ದೇ ಇರುತ್ತೆ. ಮನೆ ಸಾರಿಸ್ಬೇಕಂದಾಗ ಮಾಪ್ ಬೇಕಾಗೇ ಆಗುತ್ತೆ. ಪ್ರತಿಯೊಬ್ಬರ ಮನೆಯಲ್ಲೇನು ಒಂದು ಮಾಪ್ ಇದ್ದೇ ಇರುತ್ತೆ. 2 ತಿಂಗಳಿಗೋ 3 ತಿಂಗಳಿಗೋ ಆ ಮಾಪ್ ಕಿತ್ತೋಗ್ತಾ ಇರುತ್ತೆ, ಮತ್ತೆ ಹೊಸ ಹೊಸ ಮಾಪ್ಗಳು ತರ್ತಾನೆ ಇರ್ತಾರೆ. ಆದ್ರಿಂದ ಮಾಪ್ ಮಾಡೋ ಬಿಸ್ನೆಸ್ ನ ನೀವೇನಾದ್ರೂ ಮಾಡ್ಕೊಂಡ್ರೆ ನೀವು ಮನೆಯಲ್ಲೇ ಕೂತ್ಕೊಂಡು ಈ ಬಿಸ್ನೆಸ್ ನ ಮಾಡ್ಕೊಂಡು ನೀವು ಸಾಕಷ್ಟು ಹಣ ಮಾಡಬಹುದು. ಅರ್ಥಾಯ್ತಲ್ವಾ? ನೀವು ಯಾವ ರೀತಿ ಎಲ್ಲ ಈ ಮಾಪ್ ಬಿಸ್ನೆಸ್ ನ ನೀವು ಮನೆಯಲ್ಲೇ ಯಾವ ರೀತಿ ಸ್ಟಾರ್ಟ್ ಮಾಡ್ಕೊಳ್ಬಹುದು, ಈ ಮಾಪ್ ಮಾಡೋದಕ್ಕೆ ಯಾವ ಮೆಟೀರಿಯಲ್ ಬೇಕಾಗುತ್ತೆ, ಏನೆಲ್ಲ ಬೇಕಾಗುತ್ತೆ, ಎಷ್ಟು ಬಂಡವಾಳ ಬೇಕಾಗುತ್ತೆ ಅನ್ನೋದನ್ನ ನಾನು ನಿಮ್ಗೆ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಈಗ ತಿಳ್ಕೊಳ್ಳೋಣ ಮಾಪ್ ಮಾಡೋದು ಯಾವ ರೀತಿ ಅಂತ. ಈಗ ತೋರಿಸ್ತಾ ಇದ್ದೀನಿ ನಿಮ್ಗೆ. ಈಗ ಸೊ ಇದು ಮಾಪ್ ಬಿಸ್ನೆಸ್ ಪ್ಲಾನ್ ಹೇಳ್ಕೊಡ್ತಾ ಇದ್ದೀನಿ, ಯಾವ ರೀತಿ ಮಾಪ್ ಬಿಸ್ನೆಸ್ ಇರುತ್ತೆ ಅಂದ್ಬಿಟ್ಟು, ಮತ್ತೆ ರಾ ಮೆಟೀರಿಯಲ್ ಏನೇನು ಬೇಕಾಗುತ್ತೆ ಅಂತಾನೆ ಹೇಳ್ಕೊಡ್ತಿದ್ದೀನಿ. ಸೊ ಮಾಪ್ ಬಿಸ್ನೆಸ್ ಮಾಡ್ಬೇಕಂದಾಗ ರಾ ಮೆಟೀರಿಯಲ್ ಏನಂದ್ರೆ, ನಿಮ್ಗೆ ಮಾಪ್ ಥ್ರೆಡ್ ಬೇಕು. ಇದು ಕಾಟನ್ ಥ್ರೆಡ್ ಬಂದ್ಬಿಟ್ಟು, ಕಾಟನ್ ಥ್ರೆಡ್ ನಿಮ್ಗೆ ಇದು ನಿಮ್ಗೆ ಹತ್ರ ಹತ್ರ 60-80 ರೂಪಾಯಿಗೆ 1 ಕೆಜಿ ಕಾಟನ್ ಥ್ರೆಡ್ ಸಿಗುತ್ತೆ. 1 ಕೆಜಿ ಕಾಟನ್ ಥ್ರೆಡ್ ನೀವು ತಗೊಂಡ್ರೆ ಅದ್ರಲ್ಲಿ ನೀವು ಹತ್ರ ಹತ್ರ ಒಂದು 3 ಮಾಪ್ ಮಾಡ್ಬೋದು. 300 ಗ್ರಾಮ್ಸ್ಗೆ ಒಂದು ಮಾಪ್ಗೆ ಯೂಸ್ ಮಾಡ್ತಾರೆ. ಅರ್ಥ ಆಯ್ತಲ್ವಾ? ಒಂದು ಮಾಪ್ಗೆ ಹತ್ರ ಹತ್ರ 300 ಗ್ರಾಮ್ ಹಾಕ್ತಾರೆ. ಒಂದು ಮಾಪ್ಗೆ ಹತ್ರ ಹತ್ರ 300 ಗ್ರಾಮ್ ಹಾಕ್ತಾರೆ. ಮತ್ತೆ ಈ ಮಾಪ್ ಮಾಡ್ಬೇಕಂದಾಗ ಒಂದು ಕ್ಲಿಪ್ ಬೇಕಾಗುತ್ತೆ. ಒಂದು ಕ್ಲಿಪ್ಗೆ ಹತ್ರ ಹತ್ರ ನಿಮ್ಗೆ 4 ರೂಪಾಯಿ ಆಗುತ್ತೆ. ಒಂದು ಕ್ಲಿಪ್ಗೆ 4 ರೂಪಾಯಿ ಒಂದು ಕ್ಲಿಪ್ ಬೇಕಾಗುತ್ತೆ. ಮತ್ತೆ ಒಂದು ಮಾಪ್ ಸ್ಟಿಕ್, ನೀವೇನು ವುಡ್ ಸ್ಟಿಕ್ ಇಂದ ಮಾಡ್ಬೇಕಂದಾಗ ಒಂದು 20 ರೂಪಾಯಿ ಆಗುತ್ತೆ. ನೀವು ಸ್ವಲ್ಪ ಕೋಟೆಡ್ ಮೆಟಲ್ ಎಲ್ಲಾನು ಮಾಡ್ಬೇಕಂದಾಗ ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ. ನಿಮ್ಗೆ ಏನೇ ಆದ್ರೂ 20-50 ರೂಪಾಯಿ ಒಳಗಡೆ ನಿಮ್ಗೆ ಸ್ಟಿಕ್ಸ್ ಸಿಗುತ್ತೆ. ಮತ್ತೆ ನೀವು ಯಾವ ಕ್ವಾಲಿಟಿ ತರ ಸ್ಟಿಕ್ ಹಾಕ್ತಿರ ಮೇಲೂ ನಿಮ್ಗೆ ಮಾಪ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಆದ್ರಿಂದ ನೀವು ಡೀಸೆಂಟ್ ಆಗಿ ನೀವೇನ ಮಾಪ್ ಮಾಡ್ಬೇಕಂದಾಗ ಕಡಿಮೆ ಇದ್ರಲ್ಲಿ ಒಳ್ಳೆ ಕ್ವಾಲಿಟಿ ಮಾಪ್ ಮಾಡ್ಬೇಕಂದ್ರೆ ನೀವು ಈಸಿಯಾಗಿ ನೀವಿಲ್ಲಿ ಯೂಸ್ ಮಾಡ್ಕೊಬಹುದು. ಮತ್ತೆ ನೀವು ಮಾಪ್ ನ ಒಂದು ಪ್ರೆಸ್ಸಿಂಗ್ ಮಿಷಿನ್ ಬೇಕಾಗುತ್ತೆ. ಇದಕ್ಕೆ ನಿಮ್ಗೆ ಮಾರ್ಕೆಟ್ ಅಲ್ಲಿ ನಿಮ್ಗೆ 5-7 ಸಾವಿರದವರೆಗೂ ಈ ಮಾಪಿಂಗ್ ಪ್ರೆಸ್ಸಿಂಗ್ ಮಿಷಿನ್ ಸಿಗುತ್ತೆ. ಅರ್ಥಾಯ್ತಲ್ವಾ? ನೀವು ಈಸಿಯಾಗಿ ಈ ಮಿಷಿನ್ ನ ನೀವು ತಗೊಂಡು, ಇದು ಮ್ಯಾನ್ಯಲ್ ಮಿಷಿನ್, ಕಂಪ್ಲೀಟ್ ಮ್ಯಾನ್ಯಲ್ ಮಿಷಿನ್. ನೀವು ಈ ಮಿಷಿನ್ ನ ನೀವು ತಗೊಂಡು ನೀವು ಮನೆಯಲ್ಲೇ ಕೂತ್ಕೊಂಡು ಮ್ಯಾನುಫ್ಯಾಕ್ಚರ್ ಮಾಡ್ಕೊಳ್ಬಹುದು. ಅರ್ಥಾಯ್ತಲ್ವಾ? ನೀವು ಒಂದು ಮಾಪ್ಗೆ ಹತ್ರ ಹತ್ರ ಒಂದು 300 ಗ್ರಾಮ್ ಥ್ರೆಡ್ ಯೂಸ್ ಮಾಡಿದ್ರು, 300 ಗ್ರಾಮ್ ಥ್ರೆಡ್ ಯೂಸ್ ಮಾಡಿದ್ರು ನಿಮಗೆ ಹತ್ರ ಹತ್ರ ಮಾಪ್ ಥ್ರೆಡ್ಗೆ 25 ರೂಪಾಯಿ ಬೇಕಾಗುತ್ತೆ ಒಂದು ಮಾಪ್ ಮಾಡೋದಕ್ಕೆ. ಅದೇ ರೀತಿ ಕ್ಲಿಪ್ ಮಾಡೋದಕ್ಕೆ ಒಂದು ಕ್ಲಿಪ್ ಬೇಕಾಗುತ್ತೆ, 4 ರೂಪಾಯಿ ಆಗುತ್ತೆ. ಮತ್ತೆ ನಾವು ಸಾಧಾರಣವಾಗಿ ಒಳ್ಳೆ ರೀತಿಯಲ್ಲಿರೋ ಸ್ಟಿಕ್ ಹಾಕಿದ್ರೆ ಒಂದು 25 ರೂಪಾಯಿ ಬೇಕಾಗುತ್ತೆ. 25 ರೂಪಾಯಿ ಬೇಕಾಗೋದ್ರಿಂದ ನಿಮ್ಗೆ ಟೋಟಲ್ ಆಗಿ ಒಂದು ಮಾಪ್ ಮಾಡ್ಬೇಕಂದಾಗ ಹತ್ರ ಹತ್ರ 50-55 ರೂಪಾಯಿ ಬೇಕಾಗುತ್ತೆ. ಒಂದು ಮಾಪ್ ಮಾಡ್ಬೇಕಂದಾಗ ನಿಮ್ಗೆ 50-55 ರೂಪಾಯಿ ಬೇಕಾಗುತ್ತೆ. ಈಗ ಅರ್ಥ ಮಾಡ್ಕೊಳ್ಬೇಕು, ಒಂದು ಮಾಪ್ ಮಾಡ್ಬೇಕಂದಾಗ ನಿಮ್ಗೆ 50-55 ರೂಪಾಯಿ ನಿಮ್ಗೆ ಸ್ವಂತ ಖರ್ಚು ಬಿದ್ದಿದ್ರೆ ನೀವು ಅದನ್ನ ರೀಟೇಲ್ ಆಗಿ ನೀವು ಎಲ್ಲಾದ್ರೂ ಮಾಡಿದ್ರೆ, ಕೆಲವು ಕಡೆ ಎಲ್ಲ ಅಮೆಝಾನ್ ಅಲ್ಲಿ ಈ ಮಾಪ್ಗೆ ನಿಮ್ಗೆ ಹತ್ರ ಹತ್ರ 120 ರೂಪಾಯಿಯಿಂದ 100-120 ರೂಪಾಯಿಯಿಂದ 150 ರೂಪಾಯಿವರೆಗೂ ನೀವು ಮಾರ್ಕೊಳ್ಬಹುದು. 120-150 ರೂಪಾಯಿ ನೀವು ಅಮೆಝಾನ್ ಅಲ್ಲಿ ಈ ಪ್ರಾಡಕ್ಟ್ ನ ಆಲ್ರೆಡಿ ಸೇಲ್ ಮಾಡ್ತಿದ್ದಾರೆ. ಇಲ್ಲಪ್ಪ ನಾನು ಅಮೆಝಾನ್ ಅಲ್ಲಿ ಸೇಲ್ ಮಾಡಲ್ಲ, ನಾನು ಹೋಲ್ಸೇಲ್ ಆಗಿ ನೀನು ಸೇಲ್ ಮಾಡ್ತೀನಿ ಅಂದ್ರೂ ನಿಮ್ಗೆ ಈಸಿಯಾಗಿ 70-80 ರೂಪಾಯಿ ಅಂತೂ ನಿಮ್ಗೆ ಈಸಿಯಾಗಿ ಸಿಗುತ್ತೆ. ಅಂದ್ರೆ ನಿಮ್ಗೆ ಒಂದು ಮಾಪ್ ಮೇಲೆ 20-30 ರೂಪಾಯಿ ಲಾಭ ಬಂದೇ ಬರುತ್ತೆ. ಅರ್ಥಾಯ್ತಲ್ವ? ನೀವೇನ್ ಮ್ಯಾನುಫ್ಯಾಕ್ಚರ್ ಮಾಡಿರ್ತೀರೋ ನಿಮ್ಗೆ 20-30 ರೂಪಾಯಿ ಪ್ರಾಫಿಟ್ ಸಿಕ್ಕೇ ಸಿಗುತ್ತೆ. ದಿನಕ್ಕೆ 200 ಮಾಪ್ ನೀವು ಮ್ಯಾನುಫ್ಯಾಕ್ಚರ್ ಮಾಡಿ 200 ಮಾಪ್ ನ ನೀವು ಸೇಲ್ ಮಾಡಿದ್ರೆ ನಿಮ್ಗೆ ಹತ್ರ ಹತ್ರ 4-5 ಸಾವಿರ ರೂಪಾಯಿ ಅಂತೂ ಲಾಭ ಬಂದೇ ಬರುತ್ತೆ ಪ್ರತಿದಿನಾನು. ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಬೇಕು, ತಿಂಗಳಿಗೆ ಎಷ್ಟಾಯ್ತು, ಹತ್ರ ಹತ್ರ 1 ಲಕ್ಷದಿಂದ 1.5 ಲಕ್ಷದವರೆಗೂ ನೀವು ಮನೆಯಲ್ಲೇ ಕೂತ್ಕೊಂಡು ಮಾಪ್ ಬಿಸ್ನೆಸ್ ಮಾಡಿ ಸಾಕಷ್ಟು ಹಣ ಮಾಡ್ಬೋದು. ಅರ್ಥ ಆಯ್ತಲ್ವ? ಇಲ್ಲಿ ಏನಂದ್ರೆ
ನೀವು ಈ ಮಾರ್ಕ್ ಬಿಸ್ನೆಸ್ ಅಲ್ಲಿ ಸಾಕಷ್ಟು ಒಳ್ಳೆ ರೀತಿಯಲ್ಲಿ ಮಾರ್ಕೆಟ್ ಮಾಡಬೇಕಾಗುತ್ತೆ, ಒಳ್ಳೆ ರೀತಿ ಕಾಂಟ್ಯಾಕ್ಟ್ ಪಾಯಿಂಟ್ಸ್ ಇಟ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಮ್ಯಾನುಫ್ಯಾಕ್ಚರ್ ಮಾಡೋದೇ ಒಂದು ದೊಡ್ಡ ಕೆಲಸ ಅಲ್ಲ, ಅದು ಆದ್ಮೇಲೆ ನಿಮ್ಮ ಪ್ರಾಡಕ್ಟ್ನ ಒಂದು ಬ್ರ್ಯಾಂಡ್ ಮಾಡಿಕೊಂಡು ಆ ಬ್ರ್ಯಾಂಡ್ ಅಲ್ಲಿ ನೀವು ಪ್ರಾಡಕ್ಟ್ನ ಸೆಲ್ ಮಾಡಬೇಕಾಗುತ್ತೆ. ನೀವು ಆಗ್ಲೇನೆ ಈ ಬಿಸ್ನೆಸ್ ಅಲ್ಲಿ ಸಾಕಷ್ಟು ಗೆಲ್ಲೋದು. ಆದ್ರಿಂದ ನೀವು ಯಾವುದೇ ಬಿಸ್ನೆಸ್ ಮಾಡಿದ್ರು, ಇನ್ಕ್ಲೂಡಿಂಗ್ ಮಾಪ್ ಬಿಸ್ನೆಸ್ ಮಾಡಿದ್ರು, ನೀವು ಒಳ್ಳೆ ರೀತಿ ಮಾರ್ಕೆಟಿಂಗ್ ಅನ್ನ ತಿಳ್ಕೊಂಡ್ರೆ, ಒಳ್ಳೆ ರೀತಿ ಕಾಂಟ್ಯಾಕ್ಟ್ಸ್ ಇಟ್ಕೊಂಡಿದ್ರೆ, ಆಗ ನೀವು ಈ ಬಿಸ್ನೆಸ್ ಅಲ್ಲಿ ಖಂಡಿತವಾಗಿ ಸಕ್ಸಸ್ ಆಗೋದು ಸಾಧ್ಯ ಅನ್ನೋದು ನನ್ನ ಭಾವನೆ. ನಿಮಗೆ ನಾನು ಈ ವಿಡಿಯೋದಲ್ಲಿ ಹೇಳಿರುವ ಎಲ್ಲ ಟಿಪ್ಸ್ ಮತ್ತೆ ಈ ಬಿಸ್ನೆಸ್ ನ ನೀವು ಯಾವ ರೀತಿ ಮಾಡಬಹುದು ಅನ್ನೋದನ್ನ ನಾನು ನಿಮ್ಗೆ ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತವಾಗಿ ಲೈಕ್ ಮಾಡಿ, ನೀವು ನಮ್ಮ ಸಕ್ಸಸ್ ಲೋಕ ಯೂಟ್ಯೂಬ್ ಚಾನಲ್ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲಾ ಮುಂದಿನ ವಿಡಿಯೋಗಳು ನಿಮ್ಗೆ ಖಂಡಿತವಾಗಿ ಸಿಗುತ್ತೆ. ನಾವು ಸಿಗೋಣ ಮತ್ತೊಂದು ವಿಡಿಯೋ ಅಲ್ಲಿ, ಅಲ್ಲಿವರೆಗೆ